ಗುರು ಪೆಪ್ಸಿ ಪಂದ್ಯಲ್ಲಿ ಗೆದ್ದು ಆಲ ಡೌಡಿ ಅಕ್ಷರ ಹಚ್ಕೊಂಡ ನೋಡಿ. ಮಾತಾಡು ಮಾತಾಡು ಮರಾಯ. ಅವನಲ್ಲೇ ಮಾತಾಡ್ತಾನೆ, ಅವನ್ನ ಸಿನಿಮಾ ಕರ್ಕೊಂಡು ಹೋಗು, ಅಲ್ಲಿ ಚೆನ್ನಾಗಿ ಮಾತಾಡ್ತಾನೆ. ಹಾ ಸಿನಿಮಾಕ್ಕೇನು, ನೀನ್ ಎಲ್ಲಿ ಕರೆದ್ರೆ ಅವನ್ ಬರ್ತಾನೆ. ಯಾಕೋ ಕಡಿತಿದ್ಯಾ? ಹ್ಮ್ ಕಡಿತಾ ಇದೆ, ಕೆರಿ ಬಾ. ಕೆರಿಯೋದಲ್ಲ, ಕೆರ ತಗೊಂಡು ಹೋಗ್ತೀನಿ. ಪ್ರಿಯಾ ನನ್ ಮಾತ್ ಕೇಳು, ಅದನ್ ಕಗಡ ಹಾಕು. ನೋಡು ವಿಜಯ್, ನಾವು ಕಾಲೇಜಿಗೆ ಬರೋದು ಓದೋದಕ್ಕೆ, ಸುಮ್ಮನೆ ಕಾಲ್ ಕೆರ್ಕೊಂಡು ಜಗ್ಳಕ್ಕೆ ಬರ್ಬೇಡ. ಏಯ್ ಬಂದ್ರೆ ಏನೋ ಮಾಡ್ತೀಯಾ, ಏನೋ ಮಾಡ್ತೀಯಾ ಬಂದ್ರೆ, ಏನೋ ಮಾಡ್ತೀಯಾ ನೀನು. ಏಯ್ ಪಕ್ಕದಲ್ಲಿ ಹುಡುಗಿ ಇದ್ದಾಳಂತ ಪೋಸಾ? ಮಗನೇ ಜಾಸ್ತಿ ಮಾತಾಡಿದ್ಯೋ, ಬೋಟಿ ಬೋಟಿ ಎತ್ಬಿಡ್ತೀನಿ. ಯಾಕ ಅವನ ಮೇಲೆ ದಿಮಾಗ್ ತೋರಿಸ್ತಿದ್ಯಾ? ಏಯ್ ಅದನ್ನ ಕೇಳಕ್ಕೆ ನೀನೇ ಅವಳೆ? ನೀನೇನು ಇವ್ನ ಲವ್ವರಾ? ನಿನ್ ಲವ್ವರಾ ಇವನು? ಹೌದು ನನ್ ಲವ್ವರೇ. ಏನೋ ಈಗ ಎಸ್ ಐ ಲೈಕ್ ಹಿಮ್, ಐ ಲವ್ ಹಿಮ್. ನಿನಗಷ್ಟೇ ಅಲ್ಲ ಇಡೀ ಕಾಲೇಜ್ ಹೇಳ್ತೀನೋ, ಕಾಲೇಜ್ ಹೇಳ್ತೀನಿ. ನನ್ನ ಮಾತು ಕೇಳು. ಏಯ್ ಪ್ರಿಯಾ, ಏಯ್ ಫ್ರೆಂಡ್ಸ್, ನಾನು ಕಿಟ್ಟಿನ ಲವ್ ಮಾಡ್ತಾ ಇದ್ದೀನಿ, ನಾನು ಕಿಟ್ಟಿನ ಲವ್ ಮಾಡ್ತಾ ಇದ್ದೀನಿ. ಐ ಲವ್ ಹಿಮ್, ಐ ಲವ್ ಹಿಮ್. ಲವ್ ಅಂದ್ರೆ ನಿನ್ ದೃಷ್ಟಿಲಿ ಏನ್ ಅನ್ಕೊಂಡಿದ್ಯಾ? ಪ್ರೀತಿ. ನಾನ್ ಕೇಳಿದ್ದು ಟ್ರಾನ್ಸ್ಲೇಷನ್ ಅಲ್ಲ, ಅಷ್ಟು ಜನಗಳ ಮುಂದೆ ಐ ಲವ್ ಯು ಅಂತ ಗಂಟ್ಲ ಅರಿಯೋ ಕಿರ್ಚ್ಕೋತಾ ಇದೆಯಲ್ಲ, ಪ್ರೀತಿ ಅಂದ್ರೆ ಏನ್ ಕುಂಟೆಬಿಲ್ಲೆ ಆಟ ಅನ್ಕೊಂಡಿದ್ಯಾ? ಕುಂಟೆಬಿಲ್ಲೆ ಆಟ ಅನ್ಕೊಳ್ಳೋದಿಕ್ಕೆ ನಾನೇನ್ ಪ್ರೈಮರಿ ಸ್ಕೂಲ್ ಹುಡುಗಿನ? ನನ್ಗೀಗ 20 ವರ್ಷ, ನೂರಾರು ಕಾದಂಬರಿಗಳು ಓದಿದ್ದೀನಿ, 10 ಸಿನಿಮಾ ಕಥೆಗಳ ಲವ್ ಸ್ಟೋರಿ ನೋಡಿದ್ದೀನಿ. ಲವ್ ಅಂದ್ರೆ ಏನು ಅಂತ ಫಸ್ಟ್ ಕ್ಲಾಸ್ ಆಗಿ ಗೊತ್ತು. ಗೊತ್ತಿದ್ದು ಯಾಕೆ ಈಗ ಮಾಡ್ದೆ? ಲವ್ ಅನ್ನೋದು ಒಂದು ಕೈಯಿಂದ ಹೊಡೆಯೋ ಚಿಟಿಕೆ ಅಲ್ಲ, ಎರಡು ಕೈ ಸೇರಿ ತಟ್ಟೋ ಚಪ್ಪಾಳೆ. ನೀನೊಬ್ಳು ಲವ್ ಮಾಡ್ಬಿಟ್ರೆ ಸಾಕಾ? ಅದ್ ಹೇಗಾಗುತ್ತೆ? ನೀನು ನಾನು ಇಬ್ರು ಲವ್ ಮಾಡ್ಬೇಕು. ಮಾಡು, ನಾನೇನ್ ಚೆನ್ನಾಗಿಲ್ವಾ? ಕಾಂಟೆಸ್ಟ್ ಮಾಡಿದ್ರೆ ಮಿಸ್ ಇಂಡಿಯಾ ಆಗ್ತೀಯ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ಒಂದು ಮೈನಸ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಬಾಯಿ ಜಾಸ್ತಿ ಅಷ್ಟೇ, ಆದ್ರೆ ನಿನಗೆ ಕಮ್ಮಿ ಇದೆಯಲ್ಲ, ಸೊ ಅಲ್ಲಿಗಲ್ಲಿಗೆ ಬ್ಯಾಲೆನ್ಸ್ ಆಗೋಗುತ್ತೆ. ಗಂಡ ಹೆಂಡತಿ ಇಬ್ರು ಡೀಸೆಂಟ್ ಆಗಿದ್ರೆ ಸೊಸೈಟಿಲಿ ಬದುಕೋದು ಕಷ್ಟನಪ್ಪ. ತಮಾಷೆ ಮಾಡ್ಬೇಡ ಪ್ರಿಯಾ, ನನಗೆ ಈ ಪ್ರೀತಿ ಪ್ರೇಮದ ಬಗ್ಗೆ ಯೋಚನೆ ಮಾಡೋಷ್ಟು ತಾಳ್ಮೆನೂ ಇಲ್ಲ, ಅದ್ರ ಅಗತ್ಯನೂ ನಂಗಿಲ್ಲ. ನನಗೆ ನಂದೇ ಆದಂತ ಕಮಿಟ್ಮೆಂಟ್ಸ್ ಇದೆ, ಪ್ರಾಬ್ಲಮ್ಸ್ ಇದೆ. ಇನ್ನೊಂದು ಪ್ರಾಬ್ಲಮ್ ಸೇರಿಸ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಡಿಸ್ಟರ್ಬ್ ಮಾಡ್ಬೇಡ. ನೋಡು ನೀನ್ ನನ್ನ ಲವ್ ಮಾಡ್ತೀಯಲ್ವಾ ಗೊತ್ತಿಲ್ಲ, ಆದ್ರೆ ನಾನಂತೂ ನಿನ್ನ ತುಂಬಾ ತುಂಬಾ ಲವ್ ಮಾಡ್ತೀನಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಸೈಲೆನ್ಸ್ ಸೈಲೆನ್ಸ್. ನೀವೆಲ್ಲ ಏನು ಗಲಾಟೆ ಮಾಡದೆ ಸುಮ್ಮನೆ ಕೂತ್ಕೊಂಡಿದ್ರೆ ನಿಮ್ಗೆಲ್ಲ ಒಂದು ಬ್ಯೂಟಿಫುಲ್ ಆಗಿ ಫಿಗರ್ ಬರ್ ತೋರಿಸ್ತೀನಿ. ಯಾರ್ದು ಗುರು? ನಿಮ್ ಮಜ್ಜಿದ್ದು ಬರೀ ಅವರು ಸುಮ್ಮ ಕೂತ್ಕೊಳ್ಳಲ್ಲ. ನೀನ್ ಬರೀ ಗುರು. 36, 24, 36 ಪರ್ಫೆಕ್ಟ್ ಆಗಿರ್ಲಿ ಗುರು. ಬಲ್ ನನ್ ಮಗ ಓ ಜನದಲ್ಲಿ ಟೈಲರ್ ಆಗಿದ್ದ ಅನ್ಸುತ್ತೆ. ಕರೆಕ್ಟ್. ಇದನ್ನ ಯಾರು ಅಳಿಸ್ಬಾರ್ದು, ಯಾಕಂದ್ರೆ ಅವಳು ಬಂದ ತಕ್ಷಣ ನಾನ್ ಇದನ್ನ ಅವಳಿಗೆ ಪ್ರೆಸೆಂಟ್ ಮಾಡ್ಬೇಕು. ಫ್ಯಾಂಟಾಸ್ಟಿಕ್ ಗ್ರೋ. ಅದನ್ನೇನಾದ್ರೂ ಟಚ್ ಮಾಡಿದ್ರೆ ಸ್ಕಿನ್ ಔಟ್ ಮಾಡಿ ಬಾಡಿನ ಮಟನ್ ಸ್ಟಾಲ್ ಅಲ್ಲಿ ನೇತಾಕ್ ಬಿಡ್ತೀನಿ. ಇವೆಲ್ಲ ಇಟ್ಕೋಬೇಡ ನನ್ನ ಹತ್ರ, ಹೋಗ ಹೋಗ. ಹೇಳಿ ಕೇಳಲ್ಲ ನಿಂಗೆ, ಹೋಗ ಹೋಗ.
ಮೇಲೆ ಅಳ್ಸ್ಬೇಡ. ಅಳ್ಸೋದಕ್ಕೆ ಮುಗ್ದೋದ್ರೆ ಈ ಲೋಫರ್ಗೆ ಮತ್ತೆ ಮತ್ತೆ ಬರೆಯೋದಕ್ಕೆ ಅವಕಾಶ ಮಾಡ್ಕೊಟ್ಟ ಹಾಗೆ ಅದ್ ಹಾಗಾಗ್ಬಾರ್ದು. ಇವನ್ ಲೈಫ್ ಅಲ್ಲಿ ಮತ್ತೆ ಯಾರ ಬಗ್ಗೆನೂ ಈ ರೀತಿ ಬರಿಬಾರ್ದು. ಬರಿತೀನಿ, ಬರೆದ್ರೆ ಏನ ಮಾಡ್ತೀನಿ ನೀನು? ಫಿಂಗರ್ ಚಿಪ್ಸ್ ಅಂತ ಹೆಸರು ಕೇಳಿದ್ಯಾ? ನಿನ್ ಬೆರಳುಗಳನ್ನ ಪೀಸ್ ಪೀಸ್ ಮಾಡಿ ಎಣ್ಣೆಲ್ ಫ್ರೈ ಮಾಡಿ ಒರಿಜಿನಲ್ ಫಿಂಗರ್ ಚಿಪ್ಸ್ ತಿನ್ನೋ ಮಗ್ನೆ ಅಂತ ನಿನ್ ಮುಂದೆ ತಂದಿಡ್ತಾರೆ ನಮ್ ಚಿಕ್ಕಪ್ಪಂದ್ರು. ನಿನ್ ಅಪ್ಪನಂತ ಜನಗಳು ನನ್ನ ಹತ್ರ ಇದ್ದಾರೆ, ಅದ್ ಏನ್ ಮಾಡ್ಕೊಳ್ತೀಯ ಮಾಡ್ಕೊಳ್ಳಿ, ಹೋಗೆ. ಸೈಲೆನ್ಸ್. ವಾಟ್ ಇಸ್ ದಿಸ್? ಏನ್ ಗಲಾಟೆ? ಯಾಕೆ? ಯಾರು ಚಿತ್ರನ್ ಬರ್ದಿದ್ರು? ಈ ಲೋಫರೇ ಮೇಡಮ್. ಅವಳು ಹೇಳ್ತಿರೋ ನಿಜನಾ? ನಿಜಾನೇ, ನಾನೇ ಬರ್ದಿರೋದು. ಏನೀಗ ಅಶ್ಲೀಲವಾಗಿ ಒಂದು ಹೆಣ್ಣಿನ ಚಿತ್ರ ಬರ್ದು ಅದನ್ನ ನಾನೇ ಬರ್ತಿದ್ದೀನಿ ಅಂತ ಹೇಳ್ಕೊಳಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಇದೇನ್ ಕಾಲೇಜು ಅನ್ಕೊಂಡಿದ್ಯೋ ಇಲ್ಲ ನಿನ್ ಬೆಡ್ರೂಮ್ ಅನ್ಕೊಂಡಿದ್ಯೋ? ರಿಮೂವ್ ಯೋರ್ ಶರ್ಟ್. ಐ ಸೆಡ್ ರಿಮೂವ್ ಯೋರ್ ಶರ್ಟ್. ಏನು ನೋಡ್ತಾ ಇದ್ಯಾ? ಒರ್ಸೋ ಒರ್ಸೋ ಅದನ್ನ. ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸರಿ ಹೀಗೇನಾದ್ರು ಮಾಡಿದ್ಯೋ ಕಾಲೇಜಿಂದ ಸಸ್ಪೆಂಡ್ ಆಗ್ತೀಯ. ಗೆಟ್ ಔಟ್.